ಎಸ್ ಕ್ಷಣಕ್ಷರಿ ಅವರ ಕ್ಷಣ ಹೊತ್ತು ಆಣಿಮುತ್ತು. ಈ ಪವಾಡದ ಬಗ್ಗೆ ಮಾತನಾಡಿದವರು ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಅಧ್ಯಕ್ಷ ರಘುನಾಥ ಮಶೇಲ್ಕರ್. ಆದ್ದರಿಂದ ಈ ಪವಾಡವನ್ನು ನಂಬಲೇಬೇಕು. 1960ರಲ್ಲಿ ಒಬ್ಬ ಬಾಲಕ ಮುಂಬೈನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ತಿದ್ದ. ತಂದೆ ಇಲ್ಲ, ತಾಯಿ ಅನಕ್ಷರಸ್ಥೆ, ದಿನಗೂಲಿ ಕೆಲಸ, ಕಡು ಬಡತನ, ಎರಡು ಹೊತ್ತಿನ ಊಟವೂ ಇರ್ತಿರಲಿಲ್ಲ. ಆದರೆ ತಾಯಿಗೆ ಮಗನನ್ನು ಏನಾದರೂ ಮಾಡಿ ಓದಿಸಲೇಬೇಕು ಅನ್ನೋ ತವಕ. ಆ ಬಾಲಕ ತನ್ನ 12ನೇ ವಯಸ್ಸಿನವರೆಗೂ ಬರಿಗಾಲಲ್ಲೇ ಓಡಾಡ್ತಾ ಇದ್ದ. ಚಪ್ಪಲಿ ಕೊಂಡ್ಕೊಳ್ಳೋ ಹಣದಲ್ಲಿ ಒಂದು ಹೊತ್ತಿನ ಊಟನೋ ಅಥವಾ ಒಂದು ಪೆನ್ಸಿಲ್ಲೋ ಕೊಂಡ್ಕೊಳ್ಬಹುದು ಅನ್ನೋ ಅಷ್ಟು ಬಡತನ. ಬಾಲಕ ಅಸಾಧಾರಣವಾದ ಬುದ್ಧಿವಂತ. SSLC ಪರೀಕ್ಷೆ ಕಟ್ಟಿದ್ದ, 11ನೇ ರ್ಯಾಂಕ್ ಪಡೆದ. ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲಗಳು ಇಲ್ಲದ್ದರಿಂದ ಓದು ನಿಲ್ಲಿಸಬೇಕು ಅಂದ್ಕೊಂಡಿದ್ದ. ಆದರೆ ಅದೇ ಬಾಲಕ ಮುಂದೊಂದು ದಿನ ಭಾರತದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷನಾಗಿ ವೈಜ್ಞಾನಿಕ ಕ್ಷೇತ್ರದಲ್ಲಿ ಹಿರಿಯ ಸಾಧನೆಗಳನ್ನು ಮಾಡಿದ್ದು ಪವಾಡವಲ್ವೇ? ಶ್ರೀ ರಘುನಾಥ ಮಶೇಲ್ಕರ್ ಅವರೇ ಆ ಬಾಲಕ. ಅವರ ಪ್ರಕಾರ ಈ ಪವಾಡ ಭಾರತದ ಒಬ್ಬ ಬಾಲಕನ ಬದುಕಿನಲ್ಲಿ ಸಂಭವಿಸಬಹುದಾದರೆ ಎಲ್ಲ ಮಹತ್ವಾಕಾಂಕ್ಷಿ ಭಾರತೀಯ ಬಾಲಕರ ಬದುಕಿನಲ್ಲೂ ಸಂಭವಿಸಬಹುದು. ಈ ಪವಾಡಕ್ಕೆ ಎರಡು ಕಾರಣಗಳು. ಮೊದಲನೆಯದ್ದು, ಅವರ ಶಾಲೆಯ ವಿಜ್ಞಾನ ಮಾಸ್ಟರಾದ ಭಾವೆಯವರು ಒಮ್ಮೆ ಭೂತಗನ್ನಡಿಯ ಬಗ್ಗೆ ವಿವರಿಸುತ್ತಾ ಎಲ್ಲರನ್ನ ಬಿಸಿಲಿಗೆ ಕರ್ಕೊಂಡು ಬಂದರು. ನೆಲದ ಮೇಲೊಂದು ಕಾಗದ ಬಿಟ್ಟು ಭೂತಗನ್ನಡಿಯ ಬೆಳಕನ್ನು ಕಾಗದದ ಮೇಲೆ ಕೇಂದ್ರೀಕರಿಸಿದ್ರು. 2 ನಿಮಿಷಗಳಲ್ಲಿ ಕಾಗದ ಉರಿಯಲು ಪ್ರಾರಂಭಿಸ್ತು. ಭಾವೆಯವರು, ರಘುನಾಥ, ನಿನ್ನೆಲ್ಲ ಸಂಕಲ್ಪವನ್ನು ಶಕ್ತಿಯನ್ನು ಒಂದೆಡೆ ಕೇಂದ್ರೀಕರಿಸಿದ್ರೆ ನಿನ್ನ ಬದುಕು ಉಜ್ವಲವಾಗಿ ಉರಿಯಬಹುದು ಅಂತ ಅಂದಿದ್ರಂತೆ. ರಘುನಾಥರು ಅಂದೇ ವಿಜ್ಞಾನಿ ಆಗಬೇಕು ಅನ್ನೋ ತೀರ್ಮಾನ ಮಾಡಿದ್ರಂತೆ. ಎರಡನೆಯದ್ದು, ಹಣದ ಅಭಾವದಿಂದ ಅವರು ಓದನ್ನು ನಿಲ್ಲಿಸಬೇಕು ಅಂತ ತೀರ್ಮಾನಿಸಿದಾಗ ಸರ್ ದೋರಾಬ್ ಟಾಟಾ ಟ್ರಸ್ಟ್ನವರು ಪ್ರತಿ ತಿಂಗಳು 60 ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದ್ರಂತೆ. ಈ ಸಹಾಯದಿಂದನೇ ಮಶೇಲ್ಕರ್ ಅವರು ವಿಜ್ಞಾನದ ಸ್ನಾತಕೋತ್ತರ ಪದವಿ ಪಡೆದು ಮುಂದೆ ವಿಜ್ಞಾನಿಯಾದ್ರಂತೆ. ಈ 60 ರೂಪಾಯಿಗಳ ಸಹಾಯಧನ ಟಾಟಾರವರ ಸಂಪತ್ತನ್ನು ಕಡಿಮೆ ಮಾಡಲಿಲ್ಲ. ಆದರೆ ಭಾರತಕ್ಕೆ ಒಬ್ಬ ವಿಜ್ಞಾನಿ ಹೆಚ್ಚಳವಾದ. ಮಶೇಲ್ಕರರು ಒಮ್ಮೆ ಅಮೆರಿಕದ ಅನಿವಾಸಿ ಭಾರತೀಯರಿಗೆ ಕೊಟ್ಟ ಒಂದು ಚಿಂತನಾರ್ಹ ಸಲಹೆಯನ್ನು ಬೆಂಗಳೂರಿಗೂ ಅನ್ವಯಿಸ್ಕೊಂಡು ನೋಡಬಹುದು, ನಮ್ಮೂರಿಗೂ ಅನ್ವಯಿಸ್ಕೊಂಡು ನೋಡಬಹುದು. ಬೆಂಗಳೂರಿನಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ವೇತನ ಪಡೆಯುವವರು 10 ಲಕ್ಷ ಜನ ಇದ್ದಾರಂತೆ. ಅವರು ತಲಾ ತಿಂಗಳಿಗೆ ಕೇವಲ 100 ರೂಪಾಯಿ ದಾನವಾಗಿ ಕೊಟ್ಟರೆ ಪ್ರತಿ ತಿಂಗಳು 10 ಕೋಟಿ ರೂಪಾಯಿ ಸಂಗ್ರಹವಾಗುತ್ತೆ. ಅಂದರೆ 1 ವರ್ಷಕ್ಕೆ 120 ಕೋಟಿ ರೂಪಾಯಿಗಳು ಸಂಗ್ರಹವಾಗುತ್ತೆ. ಅದರಲ್ಲಿ ಒಬ್ಬೊಬ್ಬ ವಿದ್ಯಾರ್ಥಿಗೆ ವರ್ಷಕ್ಕೆ 10,000 ಸಹಾಯಧನ ಸಿಕ್ಕಿದ್ರೆ ಬಹುಶಃ 20,000 ವಿದ್ಯಾರ್ಥಿಗಳು ವಿದ್ಯೆ ಪಡೆದರು. 20,000 ಜನ ರಾಷ್ಟ್ರೀಯ ವೈಜ್ಞಾನಿಕ ಸಂಸ್ಥೆಯ ಅಧ್ಯಕ್ಷರುಗಳು ತಯಾರಾದರು. ಇಂತಹ ಪವಾಡವನ್ನು ನಾವು ಮಾಡಬಹುದು, ಏನಂತೀರಿ?